ಕಪಾಲಭಾತಿ 20 rounds 5 times. ಯಾಕೆ ಬೇಕು ಕಪಾಲಭಾತಿ ಕ್ಯೂ ಕರ್ನಾ ಹೇ ಧ್ಯಾನಕ್ಕೆ ಪೇಲೆ ಧ್ಯಾನ ಮಾಡೋ ಮುಂಚೆ ಕಪಾಲಭಾತಿ ಯಾಕೆ ಮಾಡಬೇಕು? ಕಪಾಲಭಾತಿ ಅಂದರೆ ಬ್ರೈನಿಗೆ ಎನರ್ಜಿ ಹೋಗಬೇಕು, ಧ್ಯಾನ ಮಾಡಬೇಕು, ಇದು ಮತ್ತು ಇದು ಸರಿಯಾಗಬೇಕು, ಆದ್ನ ಸಹಸ್ರಾರ ಶಕ್ತಿ ಬರಬೇಕು. ಕಪಾಲಭಾತಿ ಏನಾಗುತ್ತೆ? ಆದ್ನ ಮತ್ತು ಸಹಸ್ರಾರಕ್ಕೆ ಶಕ್ತಿ ಶಕ್ತಿ ಬರಬೇಕು. ಅರ್ಥ ಆಗಿದೆ? ಎಲ್ಲ ಕ್ಲಿಯರ್ ಏನಪ್ಪ? ಕಪಾಲಭಾತಿ 1 second ಒಂದು ಪಲ್ಸ್ ಲೈಕ್ ದಟ್, ಫಾಸ್ಟ್ ಅಲ್ಲ ಅಲ್ಲ. ಓಕೆ ಸ್ಟಾರ್ಟ್ 20 rounds ಕಪಾಲಭಾತಿ. ಈಗ ಜಸ್ಟ್ ಬೆಂಡ್ ಯುವರ್ ನೆಕ್ ಬ್ಯಾಕ್ವರ್ಡ್ಸ್, ಕುತ್ತಿಯನ್ನು ಬಗ್ಸಿ, ತಲೆಯ ಭಾಗದಲ್ಲಿ ಏನು ಶಕ್ತಿಯ ಪ್ರವಾಹ ಆಗ್ತದೆ, ಎನರ್ಜಿ ಫ್ಲೋ ಇನ್ ದಿ ಹೆಡ್ ಏರಿಯಾ. ಡೋಂಟ್ ಟೂ ಮಚ್ ಬೆಂಡ್ ಟೂ ಮಚ್, ಜಸ್ಟ್ ಲೈಟ್ ಜೆಂಟ್ಲಿ. ಕ್ಯಾನ್ ಯು ಫೀಲ್ ದಿ ಎನರ್ಜಿ ಇನ್ ದಿ ಹೆಡ್? ಸಹಸ್ರಾರ ಆದ್ನ ಗೊತ್ತಾಗ್ತೀಯ? ನೆಕ್ಸ್ಟ್ 20 rounds ಏನು? ನಾಲ್ಕು ಬಂದ್ ಕರ್ತೀವಿ. ಸ್ಟಾಪ್. ಬೆಂಡ್ ಯುವರ್ ನೆಕ್ ಬ್ಯಾಕ್ವರ್ಡ್ಸ್, ಫೀಲ್ ದಿ ಎನರ್ಜಿ ಇನ್ ದಿ ಹೆಡ್. ಟ್ವೆಂಟಿ ರೌಂಡ್ಸ್ ಅಗೇನ್. ಪುನಃ ತಲೆ ಭಾಗದಲ್ಲಿ ಎನರ್ಜಿ ಬೂಮ್ ಆಗ್ತದೆ ಗೊತ್ತಾಗ್ತದೆ? ಸಿರ್ಕೆ ಭಾಗ ಸಿರ್ಮೆ ಶಕ್ತಿ ಕಂಪ ಸಂಚಾಲನ ದೇಖಿ. ಅಗೇನ್ 20 rounds. Bend your neck backwards. ಟ್ವೆಂಟಿ ರೌಂಡ್ಸ್. ಬೆಂಡ್ ಯುವರ್ ನೆಕ್ ಬ್ಯಾಕ್ವರ್ಡ್ಸ್,
ಕಮ್ ಬ್ಯಾಕ್. ದಿಸ್ ಇಸ್ ಸ್ಟೆಪ್ ನಂಬರ್ ಫಸ್ಟ್ ಸ್ಟೆಪ್ ಏನು, ಜೀರೋ ಸ್ಟೆಪ್ ಇನಿಷಿಯೇಷನ್. ಓಕೆ, ಫಸ್ಟ್ ಏನು, ಮೊದಲು ಗುರುವಿನ ಗುರು ವಂದನೆ ಮಾಡಿ, ನೆಕ್ಸ್ಟು ಇನಿಷಿಯೇಷನ್. ಓಕೆ, ಥರ್ಡ್ ಸ್ಟೆಪ್ ಈಸ್ ಬ್ರೀತಿಂಗ್. ಫೋರ್ತ್ ಸ್ಟೆಪ್ ಏನು, ಅಕಾರ. ಓಕೆ, ನಿಮ್ಮ ಮನಸ್ಸನ್ನು ಹೊಟ್ಟೆಯ ಭಾಗಕ್ಕೆ ಕರ್ಕೊಂಡೋಗಿ. ನಾಭಿಯ ಇಂಪಾರ್ಟೆನ್ಸ್ ಏನಪ್ಪ, ಇದೇನು ಯಾಕೆ ಇಂಪಾರ್ಟೆಂಟ್, ಇದು ವೈ ಇಸ್ ಇಂಪಾರ್ಟೆಂಟ್? ಹಾಂ, ನಾಭಿಯಿಂದ ಮಗು ತಾಯಿಯ ಹೊಟ್ಟೆಗೆ ಕನೆಕ್ಟ್ ಆಗುತ್ತೆ. ಮಾಸೆ ಕನೆಕ್ಟ್ ಹೋತಾಯ, ಮಾಸೆ ಜೋ ಶಕ್ತಿ ಆತಿ ಹೇ ಸಾರೆ ಶಕ್ತಿ ನಾಭಿ ಸೇ ಶರೀರ ಮೇ ಚಲತಾ ಹೇ. ಇಸಿ ವಜಹ ನಾಭಿ ಮೇ ಏಕಿ ಜಗ 72,000 ನಾಡೀಸ್ ಆತೆ ಹೇ. ಏಕಿ ಜಗ 72,000 ನಾಡೀಸ್ ಇಲ್ಲಿ ಬರ್ತಾ ಇದೆ, ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇದು ಗೊತ್ತಾಯ್ತಾ. ಸೊ ಮಗು ಡಿಕೋಡ್ ಕಟ್ ಮಾಡ್ತೀವಿ ಅಲ್ಲ, ಅವಾಗ ಮಗು ಏನು ಮಾಡಬೇಕು, ಉಸಿರಾಡಬೇಕು. ಸೊ ಮಗು ತಾಯಿ ಹುಟ್ಟಿರುವಾಗ ಮಗು ಈ ಶಕ್ತಿ ಎಲ್ಲಿಂದ ಬರ್ತದೆ, ಬಚ್ಚ ಮಾಕೆ ಶರೀರ ಮೇಲೆ ಹೋಗ್ತಾಯೆ. ಬಚ್ಚ ಕಾಣಿಸಿದ ಶಕ್ತಿ ಲೈತಿ ಕಿಸ್ ಮಾಸೆ, ಹಾಂ ಕಿಸ್ ಮಾಸೆ, ಕಿತ್ನೆ ಮಾ ಹೇ ಆಪ್ಕೋ, ನಿಮ್ಗೆ ಎಷ್ಟು ಜನ ಮಾ, ಎಷ್ಟು ಜನ ತಾಯಿ ಇದ್ದಾರೆ, ಕಿತ್ನೆ ಮಾ ಹೇ ಆಪ್ಕೋ, ಏಕಿ ಮಾ ಹೇ ಸಚೈ, ಒಬ್ಬರೇ ತಾಯಿ ನಿಮ್ಗೆ, ನಿಮ್ಗೆ ಎಷ್ಟು ಜನ ತಾಯಿ ಇದೆಯಪ್ಪ, ಒಬ್ಬರೇ ಯಾರದು, ಹಮೇ ದೋ ಮಾ ಹೇ, ಏಕ್ ಬಯಾಲಜಿಕಲ್ ಮಾ ಅವ್ರ ಏಕ್ ಯೂನಿವರ್ಸಲ್ ಮಾ, ಬಯಾಲಜಿಕಲ್ ತಾಯಿ ಮತ್ತೆ ಯೂನಿವರ್ಸಲ್ ತಾಯಿ. ಮಗುವಿಗೆ ಆಹಾರ ಕೊಡು ಯಾವ ತಾಯಿ, ದೊಣ್ಣೆ ಇದೆ ಅದು, ಹಾಂ ಆ ದೊಣ್ಣೆ ಕೊಡಿಯಪ್ಪ ಅದು, ಹಾಂ ದೊಣ್ಣೆ ದೊಣ್ಣೆ ಇದೆ, ಒಂದು ಸೌಟ್ ಕೊಡಿ, ನನ್ನ ತರ ಮರ್ತುಬಿಟ್ಟೆ ತ್ರಿಶೂಲ. ಸೊ ಬಯಾಲಜಿಕಲ್ ತಾಯಿ ಮಗುವಿಗೆ ಆಹಾರ ಕೊಡ್ತದೆ, ದಿನಕ್ಕೆ ಎಷ್ಟು ಕೊಡಬೇಕು, ಎಷ್ಟು ಟೈಮಿಗೆ ಕೊಡಬೇಕು, ಎಷ್ಟು ಹೋಗಬೇಕು, ಎಷ್ಟು ಅಲ್ಲಿಂದ ಎಷ್ಟು ಕಳಿಸ್ಬೇಕು ಅಂತ ಗೊತ್ತಿದೆ ತಾಯಿಗೆ, ಹಾಂ ಗೊತ್ತಿಲ್ಲ, ಲೆಕ್ಕ ಮಾಡಿ ಮಗುವಿಗೆ ಇಷ್ಟೇ ಇಷ್ಟು ಇಷ್ಟೇ ಕಳಿಸ್ಬೇಕು ಅಂತ ಗೊತ್ತಾ, ಹಾಂ ಮತ್ತೆ ಅವರೇ ಕೊಡೋದಾ, ಬಯಾಲಜಿಕಲ್ ಮಾ ಮದರ್ ಈಸ್ ಜಸ್ಟ್ ಇನ್ಸ್ಟ್ರೂಮೆಂಟ್ ಗೊತ್ತಾಯ್ತಾ. ಹಾಂ ನಿಮ್ಗೆ ಎಷ್ಟು ಜನ ತಾಯಿಯಪ್ಪ ಹಾಗಿದ್ರೆ, ಬಯಾಲಜಿಕಲ್ ಮದರ್ ಯೂನಿವರ್ಸಲ್ ಮದರ್, ಹೂ ಗಿವ್ಸ್ ದ ಫುಡ್ ಟು ದಿ ಮೈ ಚೈಲ್ಡ್ ಥ್ರೂ ದಿ ಬಯಾಲಜಿಕಲ್ ಮದರ್ ಗೊತ್ತಾಯ್ತಾ. ಇಲ್ಲಿ ಎಷ್ಟು ಫುಡ್ ಅಂತ ಗೊತ್ತಿದೆ, ಎಷ್ಟು ಫುಡ್ ಕೊಡೋದು ಏನು ಗೊತ್ತು, ಯಾವ ಟೈಮಲ್ಲಿ ಕೊಡ್ಬೇಕಂತ ಏನು ಗೊತ್ತು, ಏನು ಗೊತ್ತಿಲ್ಲ. ಕಡೆಗೆ ಬಯಾಲಜಿಕ್ ಮದರ್ ಏನು ಹೇಳೋದು, ನಾನೇ ಮಗುನ ಹುಟ್ಟಿಸಿದ್ದು, ನಾನೇ ಮಗುನ ಬೆಳೆಸಿದ್ದು, ಅವ್ನು ನನ್ನ ಮಗ. ಬಯಾಲಜಿಕಲ್ ಮದರ್ ಇಸ್ ಇನ್ಸ್ಟ್ರೂಮೆಂಟ್ ಗೊತ್ತಾಯ್ತಾ. ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಬುದ್ಧಿ ಬಂದಿದ್ರೆ ಯಾರನ್ನು ಬಯಕ್ ಹೋಗಲ್ಲ, ಅವರು ಅಷ್ಟು ಬುದ್ಧಿ ಕಲ್ಸಿದ್ದಾರೆ ಅವ್ರ ಮಕ್ಕಳಿಗೆ, ಇಷ್ಟು ಬುದ್ಧಿ ಕಲ್ಸಿದ್ರೆ ಈ ಕ್ಲಾಸಿಗೆ ಬರ್ಬೇಕು, ಎಲ್ಲಿ ಸಿಗಲ್ಲ ಈ ಬುದ್ಧಿ. ಅರ್ಥ ಆಯ್ತೇನೆ ನಿಮಗೆ, ತಾಯಿ ಮಗು ಹೊಟ್ಟೆಲಿರುವಾಗ ಯಾರು ಆಹಾರ ಕೊಡೋದು ಮಗುವಿಗೆ, ಬಯಲಿಗೆ ಮಗರಿಗೆ ಗೊತ್ತು, ಮದರಿಗೆ ಗೊತ್ತಾ ಎಷ್ಟು ಆಹಾರ ಹೋಗ್ಬೇಕಂತ ಗೊತ್ತಾ, ಹೇಗೆ ಕಳಿಸ್ಬೇಕಂತ ಗೊತ್ತಾ, ಹಾಂ ಅಲ್ಲಿ ಮೂತ್ರ ವಿಸರ್ಜನೆ ಆಯ್ತು ಒಳಗಡೆ ಅದು ಎಲ್ಲಿಂದ ಹೋಗುತ್ತಂತ ಗೊತ್ತಾ ಅವರಿಗೆ, ಹಾಂ ಅದೆಲ್ಲ ಯಾರಿಗೆ ಗೊತ್ತಿರೋದು, ಹಾಂ ತಾಯಿ ಯಾರು, ನಿಮ್ಮ ಬಯಾಲಜಿಕಲ್ ತಾಯಿ ಯಾರು,
ನೀವು ಇನ್ಸ್ಟ್ರೂಮೆಂಟು, ನಿಮ್ಮ ಮಗು ನಿಮ್ಮ ಮಗು ಅಲ್ಲ. ಅರ್ಥ ಆಗಿದೆಯಾ? ಎಲ್ಲ ಹೇಳ್ಕೊಡ್ತೀರಿ, ನಂದೇ ಮಗ, ನಾನೇ 9 ತಿಂಗಳು ಹೊಟ್ಟಿ ಹೆತ್ತು ಬೆಳೆಸಿದ್ದು ಅಂತ. ನೀವು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನಾವು ನೈನ್ ಮೈನ ಮೈನೆ ಹಿ ಬಚ್ಚೋಕೋ ಇದೆ ಚೆನ್ನಾಗಿ. ಆಪ್ಕೊ ಏ ಸಮಜ ನೀ ಯಾರ ಕಿ ಜಿಂದಗಿ ಆಪ್ಕೆ ವಜಾ ಸೆ ಜೀ ರಹಿ ಹೈ. ಅರ್ಥ ಆಯ್ತೇನ್ರಿ? ಲೈಫ್ ಈಸ್ ಬೀಂಗ್ ಲಿವ್ಡ್ ಥ್ರೂ ಯು, ಅಂಡ್ ಯು ಈಸ್ ಆಲ್ಸೋ ಎ ಕಾನ್ಸೆಪ್ಟ್. ವಾಟ್ ಈಸ್ ಯು? ಆತ್ಮ ಇಸ್ ಆಲ್ಸೋ ಎ ವರ್ಡ್. ವೆನ್ ಐ ಸೇ ಯು, ಇಷ್ಟೊರಿಗೆಲ್ಲ ನಿಮ್ಗೆ ಕಾನ್ಸೆಪ್ಟ್ ಇದ್ದಾರೆ ವಾಚನಂದಿ ಅಂತ ಹೇಳ್ಕೊಂಡು ತಿರುಗಾಡ್ತಿರೋ. ನಾನು ಅಂದ್ರೆ ಏನು? ಈ ದೇಹ ನಾನಾ? ದೇಹ ನಾನಲ್ಲ. ದೇಹ ನನ್ಗೆ ಕೊಡಲ್ಪಟ್ಟಿದೆ. ಮನಸ್ಸು ನಾನಾ? ಮನಸ್ಸು ಕೊಡಲ್ಪಟ್ಟಿದೆ. ಬುದ್ಧಿ ನಾನಾ? ಬುದ್ಧಿ ಕೊಡಲ್ಪಟ್ಟಿದೆ. ಆತ್ಮನೋ? ಆತ್ಮ ಇದೆ. ಹಾಗೆ ನಾನು ಯಾರು? ಗಾಡ್ ಓನ್ಲಿ ಈಸ್ ಲಿವಿಂಗ್ ಥ್ರೂ ದಿಸ್ ಬಾಡಿ. ನಾನು ಎಕ್ಸಿಸ್ಟ್ ಇಲ್ಲ. ಅದೇ ಮುಕ್ತಿ ಅಪ್ಪ. ಅದು ನಿಮ್ಗೆ ಸರಿಯಾಗಿ ತಲೆಗೆ ಹೋಗ್ಬಿಟ್ರೆ ಮುಕ್ತಿ. ಇರೋದು ಯಾರು? ಭಗವಂತ ಮಾತ್ರ, ಶಿವ ಶಕ್ತಿ. ಆಯ್ತಾ? ನಾನಿದ್ದೇನೆ ಮಗು, ಅದು ಆಟ ನಡೀತಾ ಇದೆ, ಮಾಯೆ. ಜೋ ಮೈ ಬೋಲ್ ರಾ ಹೂ ವೋ ಸಚನೆಯೇ. ಶಿವ ಹೈ, ಶಕ್ತಿ ಹೈ. ಉನ್ಕಾ ಖೇಲ್ ದೇಖ ರಾ ಹೂ ಔರ್ ಸೋಚ ರಾ ಹೂ ಮೈ ಕರ್ ರಾ ಹೂ. ಸಮಜ್ ಆಗೆ? ಯಹಿ ಮುಕ್ತಿ ಹೈ. ಆಪ್ ಇತ್ನಾ ಜಿಂದಗಿ ಭರ ಜೀ ರಹೇ ಕಿ ಯೇ ಮೈ ಕರ್ ರಹಾ ಹೂ, ಯೇ ಮೇರೇ ವಜಾ ಸೇ ಹೋ ರಹಾ ಹೈ, ಮೈ ಕರ್ ರಹಾ ಹೂ, ಮುಜೆ ಯೇ ಕ್ಯೂ ಹೋ ರಹಾ ಹೈ, ಸಬ್ ಮುಜೆ ಮುಜೆ ಜೋ ಬೋಲ್ ರಹೇ ನಾ ವಹಿ ಬಂಧನ್ ಹೈ. ಅರ್ಥ ಆಯ್ತೇನಪ್ಪ? ನಿಮ್ಗೆ ಅರ್ಥ ಆಯ್ತಾ? ಯಾರಿಗೆ ಯಾರಿಗೆ ಅರ್ಥ ಆಯ್ತು? ಯಾರ ಮನಸ್ಸಿಗೆ? ಇನ್ನು ಸ್ವಲ್ಪ ನಿಧಾನವಾಗಿ ಒಂದು ಇಂಜೆಕ್ಷನ್ ಕೊಡ್ತಾ ಇದ್ರಿ. ಎಲ್ಲ ಡೋಸ್ ಇದು ಒಳಗೆ ಇಡಬೇಕು ಎಲ್ಲ. ಆಯ್ತಾ? ನಂದು ಕೇವಲ 1,000 ಟಾಕ್ ಇದ್ದಾವೆ. ನಿಮ್ ಕೇಳ್ತಾ ಕೇಳ್ತಾ ಇದ್ದಾಗೆ ಎಲ್ಲ ಸ್ವಲ್ಪ ಎಲ್ಲ ಜೀರ್ಣ ಆಗತ್ತೆ ಅದು ಒಳಗಡೆ. ಮೇರ ಏಕ್ ಟಾಕ್ ಏನಾ ಇಸ್ ತರಹ ಮೇರೆ 1,000 ಸೇ ಜಾದಾ ಟಾಕ್ಸ್ ಹೈ. ಸುಂತಿ 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 ಸರ್ ಪೂರ ಇಂಜೆಕ್ಷನ್, ಡ್ರಿಪ್ಸ್ ಇಂಜೆಕ್ಷನ್ ಅಂತ ಜಾದ. ಸೊ ನಾನು ಮಾಡಿದ್ದೆ ಅಂತ ಭಾವನೆ ಮಾಡಿಬಿಡಿ. ಆ ಭಗವಂತ ಸದ್ಗುರು ಈ ಶರೀರದ ಮೂಲಕ ಮಾಡ್ತಾ ಇದ್ದಾನೆ. ಈ ಶರೀರ ಯಾರ್ದು? ಇಲ್ಲಿದ್ದು ಎಲ್ರಿಗೆ ಬರ್ತೇನಪ್ಪ ಈ ಥಾಟ್ ಮಾಡ್ಬೇಕಂತ ಬರ್ತಾ? ನಿಮ್ಗೆ ಯಾಕೆ ಸ್ಪೆಷಲ್ ಆಗಿ ಚೂಸ್ ಮಾಡಿದ್ರು? ವಾಟ್ ಇಸ್ ಸ್ಪೆಷಲ್ ಅಬೌಟ್ ಯು? ಎಸ್ ಅಬ್ ಭಯ ಬೈತೆ ಕ್ಯಾ ಈ ಸುನ್ನೆ ಗಿರಿ ಆಪ್ ಕ್ಯೂ ಸ್ಪೆಷಲ್ ಹೋಗೆ? ಆಪ್ಕೋ ಕ್ಯೂ ಬೇಜಾ ಗಯಾ? ಶಕ್ತಿ ಕಿಸಿ ಲೋಕೋ ಥೋಡಾ ಟಿಕೆಟ್ ದೇನಾ, ರಿಟರ್ನ್ ಟಿಕೆಟ್. ಕೆಲವ್ರ ಕೈ ಲೋಕ ಒನ್ ವೇ ಟಿಕೆಟ್ ಇದೆಯಾ? ಜಿಸ್ಕಾ ಪಾಸ್ ರಿಟರ್ನ್ ಟಿಕೆಟ್ ಇದೆಯಾ? ಓ ಅರೆ ಆಫ್ ಕ್ಲಾಸ್ ವೇ. ಅರ್ಥ ಆಯ್ತೇನ್ರಿ? ಕೆಲವ್ರಿಗೆ ಒನ್ ವೇ ಟಿಕೆಟ್ ಕೊಟ್ಬಿಟ್ಟಾರೆ, ಹೋಗಿ ಆಟ ಆಡ್ಕೊಳ್ಳಿ ಅಂತ. ಕೆಲವರಿಗೆ 2-way ಟಿಕೆಟ್, ಅದು ಯಾರು ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. 1-way ಯಾರಿಗೆ ಕೊಟ್ಟಿದ್ದೆ, 2-way ಯಾರಿಗೆ ಕೊಟ್ಟಿದ್ದೆ ಗೊತ್ತಿಲ್ಲ. 2-way ಟಿಕೆಟ್ ಕೊಟ್ಟವರು ಸ್ವಲ್ಪ ಬಂದಾರ ಇಲ್ಲಿ ಅಷ್ಟೇ. ಕಡೆಗೆ ಎಲ್ರಿಗೂ ಹೋಗ್ಬಿಡಿ, ನನಗೆಲ್ಲ 2-way ಟಿಕೆಟ್ ಬರುತ್ತೆ, ನೀವೆಲ್ಲ ಬನ್ನಿ ನಾನು ಕ್ಲಾಸ್ ಮಾಡ್ತೇನೆ ಅಂತ ಕೂತ್ಕೊಂಡ್ಬಿಡಿ. ನಿಮಗೆಲ್ಲ ಮುಕ್ತಿ ಮಾರ್ಗದ ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಯಾರು ನಿಮ್ಮ ಹತ್ರ ಬರ್ತಾರೆ ಅವ್ರಿಗೆ ಹೇಳ್ಕೊಡಿ, ನೀವಾಗಿ ಎಲ್ರಿಗೆ ಹೇಳ್ಕೊಡೋಕೆ ಕರೀದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಅವಾಗ ಏನಾಗುತ್ತೆ, ನೀವು ಗುರು ಅಂತ ಅವ್ರು ಸ್ವೀಕಾರ ಮಾಡಲ್ಲ. ಓಕೆ, ನೀವು ಗುರು ಅಂತ ಹೇಳ್ಕೊ ಹೋಗ್ಬಿಡಿ, ಭಗವಂತ ಸದ್ಗುರು ಹೇಳಿದ್ದನ್ನು ನಾನು ಹೇಳ್ತೇನೆ ಅಂತ ಹೇಳಿ. ನಿಮ್ಗೆ ಆ ರೆಸ್ಪೆಕ್ಟ್ ಬರ್ಬೇಕು, ಇಲ್ದಿರ ಏನಾಗುತ್ತೆ ಅದು ಟೀಚಿಂಗ್ ಹೋಗಲ್ಲ. ಹಾಂ, ಅವ್ರು ತೀರ್ಕೊಂಡು ಹೋಗ್ಬಿಟ್ಟಾರೆ. ಬೇಕಾದ್ರೆ ತಿಳ್ಕೊಳ್ರಪ್ಪ, ಬೇಡಾದ್ರೆ ಬಿಡಿ. ನಮ್ಗೇನು ಯಾರು ಯಾರು ಹೇಳ್ಕೊಡ್ಬೇಕಂತ ನಮ್ಗೇನು ಚಟನಾ? ಯಾರಾದ್ರೂ ಕೇಳ್ಕೊಂಬಂದ್ರೆ ಹೇಳ್ಕೊಡಿ ಅಷ್ಟೇ. ಅಲ್ಲ ಸುಮ್ಮನೆ ಹೇಳ್ಕೋಬಿಡಿ, ಯಾರು ನಿಮ್ಮ ಹತ್ರ ಕೇಳಿ ಬರ್ತಾರೆ ಅವ್ರಿಗೆ ಹೇಳ್ಕೊಡಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲ ನಾನು ಧ್ಯಾನ ಹೇಳ್ಕೊಡ್ತೇನೆ, ಬನ್ನಿ ಬನ್ನಿ ಬನ್ನಿ
ಮಾಡಬಾರ್ದ. ಯಾರಿಗೆ ಬೇಗ ಇಷ್ಟ ಇದೆ, ಯಾರಿಗೆ ಮನಸ್ಸು ಶಾಂತಿ ಬೇಕೋ ಅವ್ರಿಗೆ ಬಂದು ಕೇಳಿದ್ರೆ ಹೇಳ್ಕೊಡಿ, ಇಲ್ದ್ರೆ ಬಿಟ್ಬಿಡಿ. ಅವ್ರನ್ನ ಯಾಕೆ ಬಿಟ್ಟಿದ್ರೆ ಇದು ಮಾಡ್ತೀರಾ? ಅವ್ರು ಯಾವ್ದು ಸಿನಿಮಾ ನೋಡ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಆರಾಮಾಗಿರ್ತಾರೆ. ಗೊತ್ತಾಯ್ತಾ? ಸ್ಟೆಪ್ ನಂಬರ್ ಒನ್ ಏನು? ಇನಿಷಿಯೇಷನ್ ಗುರು ಅಂದರೆ. ಸ್ಟೆಪ್ ನಂಬರ್ ಟು ಇನಿಷಿಯೇಷನ್. ಇನಿಷಿಯೇಷನ್ ಎಲ್ಲ ಕ್ಲಾಸಲ್ಲಿ ಮಾಡಬೇಕಾಗಿಲ್ಲ, ಓನ್ಲಿ ಫಸ್ಟ್ ಕ್ಲಾಸ್. ಸ್ಟೆಪ್ ನಂಬರ್ ಟು ಇನಿಷಿಯೇಷನ್ ಗುರು ಅಂದರೆ ಎಲ್ಲ ಕ್ಲಾಸಲ್ಲಿದೆ. ಥರ್ಡ್ ಸ್ಟೆಪ್ ಏನು? ಕಪಾಲಭಾತಿ. ಯಾಕೆ? ಎನರ್ಜಿ ಬ್ರೈನ್. ಕಡೆಗೆ ಮಣಿಪುರ ಆಕ್ಟಿವೇಷನ್. ಮಣಿಪುರದಲ್ಲಿ ಏನಿದೆ, ಎಲ್ಲ 72,000 ನಾಡಿಗಳು ಬರ್ತವೆ. ಸೊ ಅಕಾರ ಉಚ್ಚಾರಣೆ ಮಾಡಿದ್ರೆ ಏನಾಗುತ್ತೆ, ಅದು ಶುದ್ಧ ಆಗುತ್ತದೆ. ನಿಮ್ಮ ದೇಹದಲ್ಲಿ ಎಲ್ಲ ನಾಡಿಗಳಲ್ಲಿ ಶಕ್ತಿ ಸಂಚಲನ ಆಗ್ತದೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಯುವರ್ ಎನರ್ಜಿ ಸೆಂಟರ್, ದಿಸ್ ಈಸ್ ಯುವರ್ ಎಮೋಷನಲ್ ಸೆಂಟರ್, ದಿಸ್ ಈಸ್ ಯುವರ್ ಇಂಟೆಲೆಕ್ಚುವಲ್ ಸೆಂಟರ್, ದಿಸ್ ಈಸ್ ದ ಯೂನಿವರ್ಸಲ್ ಸೆಂಟರ್. ಸೊ ಏಕಿ ಮೆಡಿಟೇಷನ್ ಸೇ ಹಮ್ ಚಾರ್ ಇಂಪಾರ್ಟೆಂಟ್ ಸೆಂಟರ್ ಆಕ್ಟಿವೇಟ್ ಕರ್ರೆ. ಇದು ನಿಮ್ಮ ಬಾಡಿಯ ಎನರ್ಜಿ ಸೆಂಟರು, ಇದು ಎಮೋಷನ್ ಸೆಂಟರು, ಇದು ಬುದ್ಧಿಯ ಸೆಂಟರು, ಇದು ಯೂನಿವರ್ಸಲ್ ಸೆಂಟರ್. ಸೊ ಒಂದೇ ಧ್ಯಾನದಿಂದ ಇದು ನಾಲ್ಕನೇ ಆಕ್ಷನ್ ಮಾಡಿದೆ. ಅದಕ್ಕೆ ಇಂಪಾರ್ಟೆಂಟ್ ಧ್ಯಾನ ಅದು ಅಕಾರ ಅವಕಾರ ಮಕಾರ. ಓಕೆ, ಲೆಟ್ ಅಸ್ ಚಾಂಟ್ ಅಕಾರ. ಮನಸ್ಸಿಗೆ ಶಾಂತಿ ಆಗ್ಬೇಕಲ್ಲಪ್ಪ. ಗೊತ್ತಾಗೋದು ಹೇಗೆ? ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಬೋದಾ? ಡೇ ಬೈ ಡೇ ಮನಸ್ಸು ಪೀಸ್ಫುಲ್ ಆಗ್ತಾ ಹೋಗುತ್ತೆ, ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ ಅಲ್ವಾ? ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ? ಮನಸ್ಸು ಲೈಫನ್ನು ಫೇಸ್ ಮಾಡೋ ಎಬಿಲಿಟಿ ಜಾಸ್ತಿ ಆಗುತ್ತೆ, ಕಾಮ್ನೆಸ್ ಇರ್ತದೆ, ಆ್ಯಂಡ್ ಯು ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಗಾಡ್. ಅದರ ಗಾಡ್ ಈಸ್ ಸಮಯ ಎಲ್ಲೋ ಕೈಲಾಸದಲ್ಲಿ ಮಜಾ ಮಾಡ್ತಿದ್ದಾರೆ, ವೈಕುಂಠದಲ್ಲೆಲ್ಲ ಇದ್ದಾರೆ. ಐ ಆಮ್ ಕನೆಕ್ಟೆಡ್ ಟು ಗಾಡ್ ಅನ್ನೋ ಫೀಲಿಂಗ್ ಬರಬೇಕಲ್ಲ, ಐ ಆಮ್ ಒನ್ ವಿತ್ ಗಾಡ್ ಅನ್ನೋ ಫೀಲಿಂಗ್ ಬರಬೇಕಲ್ಲ, ಅದು ಬರ್ಲಿಕ್ಕೆ ಶುರು ಆಗುತ್ತೆ. ಗಾಡ್ ಈಸ್ ಎವ್ರಿವೇರ್ ಅನ್ನೋ ಫೀಲಿಂಗ್ ಬರ್ತದೆ, ರೈಟ್? ಇನ್ನೇನಾಗಲಿ ಸಾಧ್ಯ? ಸರ್ ಇನ್ನೇನಾಗತ್ತಾ? ಇಲ್ಲ, ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಎಕ್ಸಾಮಿಗೆ ಹೋದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗತ್ತೆ. ಈಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜಾಬ್ಸ್ ಎಲ್ಲ ಟಫ್ ಸೀನಿಯರ್ ಇದೆ, ಈ ಮೆಡಿಟೇಷನ್ ಮಾಡಿದ್ರೆ ನಂಗೆ ಒಳ್ಳೆ ಕೆಲಸ ಸಿಗತ್ತೋ? ಹೇಗಿದೆ ಪರಿಸ್ಥಿತಿ? ಅಲ್ಲ ಗೊತ್ತು, ಅಲ್ಲಲ್ಲ ಆಸೆ ಅಲ್ಲ, ನಾನು ಹೇಳ್ತಾ ಇರೋದು ಎಂಥದ್ದು ಅಂಥವೆಲ್ಲ ಸೈಡ್ ಎಫೆಕ್ಟ್ಸ್. ಮೇನ್ ಎಫೆಕ್ಟ್ ಏನು? ಮನಸ್ಸು ಶಾಂತ ಆಗಬೇಕು, ನನ್ನಲ್ಲಿ ಭಗವಂತನ ಕಾಣಬೇಕು, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ ಅನ್ನೋ ಅನುಭವ ಆಗ್ತಾ ಇರಬೇಕು ಅಷ್ಟೇ. ಅದಾಗ್ತಾ ಇದೀವಿ ಸರಿಯಾದ ದಾರಿಗಿದೆ ಅಂತ ಇಲ್ಲ, ಬರೀ ಇದೊಂದು ಧ್ಯಾನ ಒಂದೊಂದು ಕಾಟ ಆಗ್ತದೆ, ಏನೋ ಒಂದು ಹೇಳಿಕೊಟ್ರು, ಅಯ್ಯೋ ಸುಮ್ಮನೆ ಯಾಕೆ ದಿನಕ್ಕೊಂದು 20 ನಿಮಿಷ ಮಾಡಬೇಕು ಅಂತ ಭಾವನೆ ಇದ್ದರೆ ಬಿಟ್ಬಿಟ್ಟಿದ್ದಾನೆ, ರೈಟ್? ಇದ್ರ ಎಫೆಕ್ಟ್ ಗೊತ್ತಾಗಬೇಕು. ಅರ್ಥ ಆಯ್ತಾ? ಸಮಯ ಆಗ ಉಸ್ಕ ಪ್ರಶ್ನೆ ಠೀಕ್ ತರ ಸಿ ಹೋರಾ ಕೈಸೆ ಪತ ಮನ್ ಶಾಂತ ಹೋನಾ ಚಾಹಿಯೇ.